ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯಾ ಮಾರ್ಟ್, ನಿಮಗೆ ಗೊತ್ತಿರ್ಬೋದು, ಇಂಡಿಯಾ ಮಾರ್ಟ್ ಕಡೆಯಿಂದ ಫ್ರೆಷರ್ಸ್ಗೆ ಹೈಯರಿಂಗ್ನ ಶುರು ಮಾಡ್ಕೊಂಡಿದ್ದಾರೆ. ಯಾವುದಾದ್ರು ಜಾಬ್, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಏನೆಲ್ಲೊಂದು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ಸ್ ಇದೆ, ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ವೆಬ್ಸೈಟ್ನ ಒಂದು ಲಿಂಕ್ ಬಂದುಬಿಟ್ಟು ನಮ್ಮೊಂದು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ನೋಡ್ಬೋದಿನಿ ಇಂಡಿಯಾ ಮಾರ್ಟ್ನ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲೇ ಹೈಯರಿಂಗ್ನ ಶುರು ಮಾಡ್ಕೊಂಡಿರುವಂಥದ್ದು. ಟೈಟಲ್ ನೋಡ್ಕೊಳ್ಳೋದಾದರೆ ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಕಸ್ಟಮರ್ ಸಪೋರ್ಟ್ನ ಒಂದು ಜಾಬ್ ಅಂತಲೇ ಹೇಳ್ಬೋದು. ಇಂಡಿಯಾ ಮಾರ್ಟ್ನಲ್ಲಿ ಯಾವ್ದಾನ ಒಬ್ಬ ಕಸ್ಟಮರ್ ಬಂದುಬಿಟ್ಟು ಫೋನ್ ಮಾಡಿದ್ದಾನೆ ಪ್ರಾಬ್ಲಮ್ ಇಟ್ಕೊಂಡು ಅಂದರೆ ಆ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಕಸ್ಟಮರ್ ಸಪೋರ್ಟ್ನ ಒಂದು ಜಾಬ್ ಆಗಿರುತ್ತಿದ್ದು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವರು ಇಲ್ಲಿ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ಡಿಸ್ಕ್ಲೇಮರ್ನ ಕೊಟ್ಟಿದ್ದಾರೆ, ಅದನ್ನು ನೀವು ಇಲ್ಲಿ ಓದ್ಕೋಬೇಕಾಗತ್ತೆ. ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮತ್ತು ಹಿಂದಿನ ಮಾತಾಡೋಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇರಬೇಕಾಗತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕು ಅಂದರೆ, ಅಥವಾ ಯಾವ್ದಾನ ಒಂದು ಇಂಟರ್ನೆಟ್ ಆ್ಯಕ್ಸಿಸನ್ನು ಇರಬೇಕಾಗತ್ತೆ, ರೂಟರ್ ಆಗಿರ್ಬೋದು, ಜಿಯೋ ಏರ್ ಫೈಬರ್ ಆಗಿರ್ಬೋದು, ಯಾವ್ದಾನ ಆಗಿರಲಿ, ಮತ್ತು ನಿಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಇರಬೇಕಾಗತ್ತೆ. ಸೊ ಅದರಲ್ಲಿ ನಿಮಗೆ ಫ್ರೀಲ್ಯಾನ್ಸರ್ ವರ್ಕ್ ಆಗಿರೋದ್ರಿಂದ ಇದು ಎಕ್ಸ್ಟ್ರಾ ಸಿಮ್ ಇದ್ರೂ ಕೂಡ ಒಳ್ಳೇದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. ವ್ಯಾಲಿಡ್ ಪ್ಯಾನ್ ಕಾರ್ಡ್ ಇರಬೇಕಾಗತ್ತೆ ನಿಮ್ಮ ಹತ್ರ, ಆಧಾರ್ ಕಾರ್ಡ್ ಇರಬೇಕಾಗತ್ತೆ, ಮತ್ತು ಬ್ಯಾಂಕ್ ಡೀಟೇಲ್ಸನ್ನು ಇರಬೇಕಾಗತ್ತೆ. ಸೊ ನಿಮಗೆ ವರ್ಕ್ ಏನಪ್ಪ ಅಂತ ಹೇಳೋದಾದರೆ ಕಸ್ಟಮರ್ ಸಪೋರ್ಟ್ ಅಂತ ಅವಾಗಲೇ ಹೇಳಿದ್ದೀನಿ, 3-4 hours ವರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎವ್ರಿ ಡೇ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಬೆನಿಫಿಟ್ಸ್ ನೋಡ್ಕೊಳ್ಳೋದಾದರೆ ಆ್ಯಕ್ಚುಲಾಗಿ ನಿಮಗೆ ಪರ್ ಮಂತ್ 25,000 rupees ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಇದು, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ವೀಕ್ಲಿ ಸ್ಯಾಲ್ರಿ ಪೇಔಟ್ ಅಂತ ಇರುತ್ತೆ ನೋಡಿ, ವೀಕ್ಲಿ ನಿಮಗೆ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. ಟೆಲಿಕಾಲಿಂಗು, ನೋ ಸೇಲ್ಸ್ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. ಇಷ್ಟೇ ಕಾಲ್ಸ್ ಮಾಡಬೇಕು ನೀವು, ಇಷ್ಟೇ ಕಾಲ್ಸ್ನ ರಿಸೀವ್ ಮಾಡಬೇಕಿದ್ರೆ ಟಾರ್ಗೆಟ್ ಏನು ಇರೋದಿಲ್ಲ ನಿಮಗೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಮತ್ತು ರೆಗ್ಯುಲರ್ ನಿಮಗೆ ಟ್ರೈನಿಂಗ್ ಮತ್ತು ಸಪೋರ್ಟ್ ಕೂಡ ಸಿಗ್ತಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳೋದಾದರೆ ಮಿನಿಮಮ್ ನಿಮಗೆ ಡಿಗ್ರಿಯನ್ನು ಕಂಪ್ಲೀಟ್ ಆಗಿರಬೇಕಾಗತ್ತೆ. 12th ಪಾಸ್ ಆಗಿರೋರು ಕೂಡ ಈ ಒಂದು ಜಾಬ್ಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಸೊ ನೀವಿಲ್ಲಿ ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳೋದಾದರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಥವಾ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವಿಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಒನ್ಸ್ ನಿಮ್ಮ ಒಂದು ನೇಮ್ ಹಾಕಬೇಕಾಗತ್ತೆ, ಇಮೇಲ್ ಐಡಿ ಹಾಕಬೇಕಾಗತ್ತೆ, ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕಾಗತ್ತೆ, ಮತ್ತು ನಿಮ್ಮೊಂದು ಪ್ರೆಸೆಂಟ್ ಲೊಕೇಶನ್ ಹಾಕಬೇಕಾಗತ್ತೆ, ವರ್ಕ್ ಫ್ರಮ್ ಹೋಮ್ ಎಲ್ಲಿ ಮಾಡ್ತೀರಾ ಅಂತ ಹೇಳಿ. ಸೊ ಅದಾದಮೇಲೆ ನಿಮ್ಮೊಂದು ಜಾಬ್ ಟೈಟಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ, ಮತ್ತು ನಿಮ್ಮೊಂದು ಪರ್ಸೆಂಟೇಜ್ ಎಷ್ಟು 10th ಟ್ವೆಲ್ತಲ್ಲಿ ಅದನ್ನು ಎಂಟರ್ ಮಾಡಿ, ಮತ್ತು ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟು ಗ್ರಾಜ್ಯುಯೇಷನಲ್ಲಿ ಟೋಟಲ್ ಅದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಪೋಸ್ಟ್ ಗ್ರಾಜ್ಯುಯೇಷನ್ನ ಒಂದು ಪರ್ಸೆಂಟೇಜ್ ಎಷ್ಟು ಇದನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೀವು ಯಾವ್ದಾನ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಒಂದು ಕಂಪ್ನಿನ ಒಂದು ಸ್ಯಾಲ್ರಿ ಕಂಪನಿ ನೇಮ್ ಹಾಕಿಬಿಟ್ಟು ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗತ್ತೆ. ಇವನ್ನ ರೆಸ್ಯೂಮ್ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿ, ರೆಸ್ಯೂಮ್ ಕ್ರಿಯೇಟ್ ಮಾಡಾದಮೇಲೆ ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ಈಸಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಧನ್ಯವಾದ.